ಆತ್ಮೀಯರೇ, ತಮ್ಮೆಲ್ಲರಿಗೂ ಸ್ವದೇಶ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಭಕ್ತಿಯ ಸ್ವಾಗತ. ಈ ದಿನದ ಸಂಚಿಕೆಯಲ್ಲಿ ದತ್ತೂರಿ ಗಿಡ ಇದರ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಗುಚ್ಛದ ರೀತಿಯಲ್ಲಿ ಇದರ ಕಾಯಿ ಆಗತಕ್ಕಂತದ್ದು, ಆ ಕಾಯಿ ಒಳಗಡೆ ಬೀಜಗಳು ಇರ್ತವೆ, ಕಪ್ಪು ಬೀಜಗಳು, ಒಂದು ರೀತಿ ರಾಗಿ ಕಾಳು ಇದ್ದಂಗ ಇರ್ತವೆ ಆ ತರದ ಬೀಜ. ಇನ್ನ ಈ ಒಂದು ಕಾಂಡಕ್ಕೆ ನಾವು ಚುಚ್ಚಿದರೆ ಅಲ್ಲಿ ಹಳದಿ ಆಕಾರದ ಹಾಲನ್ನು ನಾವು ಕಾಣಬಹುದು, ಹಳದಿ ಬಣ್ಣದ ಹಾಲು. ಕೆಲವು ಕಾಂಡಕ್ಕೆ ಚುಚ್ಚಿದಾಗ, ಕೆಲವು ಮರದ ಕಾಂಡಕ್ಕೆ ಚುಚ್ಚಿದಾಗ ಬಿಳಿ ಬಣ್ಣದ ಹಾಲುಗಳನ್ನು ಕಂಡರೆ, ಈ ಒಂದು ದತ್ತೂರಿ ಗಿಡದ ಕಾಂಡಕ್ಕೆ ನಾವು ಚುಚ್ಚಿದಾಗ ಇಲ್ಲಿ ಹಳದಿ ಒಂದು ವರ್ಣದ ಹಾಲನ್ನು ನಾವು ನೋಡಬಹುದು. ಹೀಗೆ ಇದರ ಪರಿಚಯವನ್ನು ಮಾಡಿಕೊಂಡ್ವಿ. ಇನ್ನು ಇದರ ಸೇವನೆಯನ್ನು ನಾವು ಯಾವ ರೀತಿ ಮಾಡಬೇಕು, ನಾನು ಇದರ ಸೇವನೆಯನ್ನು ಈಗ ಹೇಳೋದಿಲ್ಲ. ಯಾಕಂತ ಹೇಳಿದರೆ ಇದನ್ನು ಶುದ್ಧೀಕರಣ ಮಾಡಿ ಸೇವನೆ ಮಾಡಬೇಕಾಗ್ತದೆ. ಆ ಶುದ್ಧೀಕರಣದ ವಿಧಿವಿಧಾನವನ್ನು ನಾವೆಷ್ಟೇ ಹೇಳಿದರೆ ನಿಮ್ಗೆ ಸರಿಯಾಗಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಇದರ ಒಂದು ಎಕ್ಸ್ಟರ್ನಲ್ ಯೂಸನ್ನು, ಬಾಹ್ಯ ಲೇಪನವನ್ನು ನಾವು ಹೇಗೆ ಮಾಡಿಕೊಳ್ಬೇಕು, ಅದರಿಂದ ಯಾವೆಲ್ಲ ಕಾಯಿಲೆಗಳನ್ನು ನಿವಾರಿಸ್ಕೊಳ್ಬೋದು ಎಂಬುದರ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಇದರ ಬೀಜವನ್ನು ನುಣ್ಣಗೆ ಅರಿದು ಪೌಡರ್ ತಯಾರಿಸ್ಕೊಳ್ಬೇಕು. ಅದಕ್ಕೆ ಸಮ ಪ್ರಮಾಣದಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಬೆರೆಸಿ ಎಲ್ಲಿ ಗಾಯ ಆಗಿರುತ್ತೆ ಆ ಭಾಗಕ್ಕೆ ಹಚ್ಚಿದರೆ ಗಾಯ ಬಹಳ ಬೇಗ ನಿವಾರಣೆ ಆಗ್ತದೆ. ಎಲ್ಲಿ ಸಂದುಗಳಲ್ಲಿ, ಜಾಯಿಂಟ್ಸ್ಗಳಲ್ಲಿ ನೋವು ಕಾಣಿಸ್ಕೊಳ್ತಾ ಇರುತ್ತೆ ಆ ಭಾಗಕ್ಕೆ ಇದೇ ದತ್ತೂರಿ ಬೀಜದ ಪೌಡರ್ನ ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಅಥವಾ ಸಾಸಿವೆ ಎಣ್ಣೆಯ ಜೊತೆಗೆ ಮಿಶ್ರಣ ಮಾಡಿ ಪಟ್ಟು ಹಾಕೋದ್ರಿಂದ ಆ ನೋವು ಶಮನ ಆಗ್ತದೆ. ಜೊತೆಗೆ ಚರ್ಮ ವ್ಯಾಧಿಗಳು ಇರತಕ್ಕಂಥವ್ರು ಈ ಒಂದು ದತ್ತೂರಿ ಬೀಜದ ಪೌಡರನ್ನು ಕೊಬ್ಬರಿ ಎಣ್ಣೆಯ ಜೊತೆಗೆ ಮಿಶ್ರಣ ಮಾಡಿ ಹಚ್ಚೋದ್ರಿಂದ ಸೋರೆಸಿಸ್ಸಿನ ಸಮಸ್ಯೆ ಆಗಿರ್ಬೋದು, ಹುಳುಕಡ್ಡಿ ಸಮಸ್ಯೆ ಆಗಿರ್ಬೋದು, ಇಚ್ಚೋಸಿಸ್ಸಿನ ಸಮಸ್ಯೆ ಆಗಿರ್ಬೋದು, ಇಂತಹ ಸಮಸ್ಯೆಗಳಿಂದ ನೀವು ದೂರ ಆಗ್ಬೋದು. ಜೊತೆಗೆ ಈ ಒಂದು ಬೀಜವನ್ನು ಅರಿಶಿಣದ ಜೊತೆಗೆ ಚೆನ್ನಾಗಿ ಅರೆದು ಸ್ತನಕ್ಕೆ ಲೇಪಿಸುವುದರಿಂದ ಅತಿಯಾಗಿ ಹಾಲು ಬರ್ತಾ ಇರ್ತದೆ. ಕೆಲವು ಜನರಿಗೆ ಹಾಲಿನ ಕೊರತೆ ಇರ್ತದೆ. ಇನ್ನು ಕೆಲವು ಜನ ತಾಯಂದರು ಮಕ್ಕಳಿಗೆ ಹಾಲು ಬಿಡಿಸಿದ ಮೇಲೂ ಕೂಡ ಒಂದೂವರೆ ವರ್ಷ, ಹೆಚ್ಚಂದರೆ 2 ವರ್ಷ ಹಾಲು ಕುಡಿಸ್ಲಿಕ್ಕೆ ಆಗ್ತದೆ. 2 ವರ್ಷದ ಮೇಲೆ ಹಾಲು ಕುಡಿಸಿದರೆ ಮಕ್ಕಳಿಗೆ, ಮಗುವಿನ ಆರೋಗ್ಯಕ್ಕೂ ಒಳ್ಳೆಯದಲ್ಲ, ತಾಯಿ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಮಕ್ಕಳು ಹೆಚ್ಚು ಹಾಲು 2 ವರ್ಷದ ನಂತರ ಕುಡಿತಾ ಹೋದರೆ ಮೊಂಡುತನವನ್ನು ಕಲಿತವೆ, ಸಿಟ್ಟು ಜಾಸ್ತಿ ಆಗುತ್ತೆ, ತಾಯಿ ಆರೋಗ್ಯದಲ್ಲೂ ಸಮಸ್ಯೆ ಆಗ್ತದೆ. ಅಂತ ಬಿಡಿಸುವ ಸಂದರ್ಭದಲ್ಲಿ ಎದೆ ಹಾಲನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಹೇಳಿದರೆ, ಯಾಕಂದರೆ ಹಾಲು ಬಿಡಿಸಿದಾಗಲೂ ಅಲ್ಲೇ ಇತ್ತು, ಗಟ್ಟಿ ಆಯಿತು ಅಂದರೆ ಮತ್ತೆ ಅದು ಬ್ರೆಸ್ಟ್ ಕ್ಯಾನ್ಸರ್ ಆಗ್ತಕ್ಕಂಥ ಒಂದು ಚಾನ್ಸಸ್ಗಳಿರ್ತವೆ. ಅಲ್ಲಿ ಗಡ್ಡೆಗಳಾಗಿ ಬೇರೆ ಬೇರೆ ಸಮಸ್ಯೆಗಳು, ಪಸ್ ಆಗ್ತಕ್ಕಂಥ ಸಮಸ್ಯೆ ಇರ್ತದೆ. ಅಂಥ ಸಂದರ್ಭದಲ್ಲಿ ಆ ಹಾಲನ್ನು ಇಂಗಿಸ್ಕೊಳ್ಬೇಕು, ಕಡಿಮೆ ಮಾಡಿಕೊಳ್ಬೇಕು, ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕಲ್ಲ, ಕಡಿಮೆ ಮಾಡಿಕೊಳ್ಳಿಕ್ಕೆ ನೆನ್ಪಿಟ್ಕೊಳ್ಳಿ. ಕಡಿಮೆ ಮಾಡಿಕೊಳ್ಬೇಕು ಅಂದರೆ ಈ ದತ್ತೂರಿ ಬೀಜವನ್ನು ಅರಿಶಿಣದೊಂದಿಗೆ ಅರೆದು ಆ ಒಂದು ಸ್ತನಕ್ಕೆ ಲೇಪಿಸುವುದರಿಂದ ಹಾಲು ಕಡಿಮೆ ಆಗ್ತಾ ಬರ್ತದೆ. ಜೊತೆಗೆ ಈ ಒಂದು ಬೀಜಗಳನ್ನು ನುಣ್ಣೆಗೆ ಅರೆದು ಅದರ ಪೇಸ್ಟನ್ನು ಲೋಳೆ ಸರದೊಂದಿಗೆ ಮಿಶ್ರಣ ಮಾಡಿ ತಲೆಗೆ ಲೇಪಿಸಿ ಒಂದು 1/2 ಗಂಟೆಯ ನಂತರ ತಲೆ ಸ್ನಾನ ಮಾಡೋದ್ರಿಂದ ತಲೆ ಹೊಟ್ಟು ಕೂದಲು ಉದುರತಕ್ಕಂಥ ಸಮಸ್ಯೆ, ಆಮೇಲೆ ನೆರೆ ಕೂದಲಿನ ಸಮಸ್ಯೆಯಿಂದ ನೀವು ದೂರ ಆಗ್ಬೋದು. ಹೀಗೆ ಎಕ್ಸ್ಟರ್ನಲ್ ಯೂಸಸ್ಸನ್ನು ನಾವು ಈ ಮರದ ಬಗ್ಗೆ, ಈ ಗಿಡದ ಬಗ್ಗೆ ನೋಡಿದ್ವಿ. ನಾ ಇಂಟರ್ನಲ್ ಯೂಸು ಹೊಟ್ಟೆಗೆ ತಗೊಳ್ಳಿಕ್ಕೆ ಯಾಕೆ ಹೇಳಿಲ್ಲ ಅಂದರೆ, ನಾವು ಇದನ್ನು ಗೋಮೂತ್ರದಲ್ಲಿ ಶುದ್ಧೀಕರಣ ಮಾಡಲಿಕ್ಕೆ ಹೇಳ್ತೇವೆ, ಹಲವಾರು ವಿಧಿವಿಧಾನದ ಮೂಲಕ ಇದರ ಬೀಜವನ್ನು ಶುದ್ಧೀಕರಣ ಮಾಡಲಿಕ್ಕೆ ಹೇಳ್ತೇವೆ. ಆದರೆ ನೀವು ಅದನ್ನು ಸರಿಯಾಗಿ ಮಾಡಿಕೊಳ್ಳದೆ ಅರ್ಜೆಂಟಲ್ಲಿ ಏನೋ ಮಾಡ್ಕೊಳ್ಳಿಕ್ಕೆ ಹೋಗಿ ಏನೋ ಮಾಡಿಕೊಂಡು ಅವಘಡಗಳು ಸಂಭವಿಸಿದರೆ ಆ ಪಾಪ ನಮಗೆ ಹತ್ಕೊಳ್ತದೆ. ಅದಕ್ಕೆ ಬಾಹ್ಯ ಲೇಪನದಿಂದ ಇದರಿಂದ ಏನೂ ಅಪಾಯ ಇಲ್ಲ. ಆಂತರಿಕವಾಗಿ ಇದನ್ನು ಹೊಟ್ಟೆ ಒಳಗಡೆ ಸೇವಿಸಲಿಕ್ಕೆ ಕೆಲವೊಂದಿಷ್ಟು ವಿಧಿವಿಧಾನಗಳಿದ್ದಾವೆ, ಕೆಲವೊಂದಿಷ್ಟು ನಿರ್ದಿಷ್ಟ ಸಮಯಗಳಿದ್ದಾವೆ, ನಿರ್ದಿಷ್ಟ ಒಂದಿಷ್ಟು ಕಾಯಿಲೆಗಳಿದ್ದಾಗ ಮಾತ್ರ ಸೇವನೆ ಮಾಡತಕ್ಕಂಥದ್ದಿದೆ.
ಅದನ್ನು ಯೂಟ್ಯೂಬ್ನಲ್ಲಿ ಹೇಳತಕ್ಕಂಥದ್ದು ಅಷ್ಟೊಂದು ಸಮಂಜಸ ಅಲ್ಲಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಆತ್ಮೀಯರೇ, ಈ ಕುರಿತಾಗಿ ನಿಮಗೇನಾದರೂ ಸಂದೇಹಗಳಿದ್ದರೆ ನಮ್ಮ ಆಶ್ರಮಕ್ಕೆ ನೇರವಾಗಿ ನೀವು ಸಂಪರ್ಕ ಮಾಡಬಹುದು. ಗುಣವಾಗದ ತಮ್ಮ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೂ ಕೂಡ ಇಲ್ಲಿ ಚಿಕಿತ್ಸೆ ಮತ್ತು ಪರಿಹಾರ ಇದೆ. ಜೀವನ ಪರ್ಯಂತ ಯಾವುದೇ ಒಂದು ಸಮಸ್ಯೆಯಿಂದ ನೀವು ಬಳಲತಕ್ಕಂಥ ಅವಶ್ಯಕತೆ ಇಲ್ಲ. ಜೀವನ ಪರ್ಯಂತ ಔಷಧಿಗಳನ್ನು ತಿಂದು ತಿಂದು ನೋವಿನಿಂದ ನಿಮ್ಮ ಜೀವನವನ್ನು ನರಳಾಟದಿಂದ ಸಾಗಿಸ್ತಕ್ಕಂಥ ಅವಶ್ಯಕತೆಯೂ ಇಲ್ಲ. ಆ ಎಲ್ಲ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ, ಯೋಗದಲ್ಲಿ ಪರಿಹಾರ ಇದೆ. ಆಸಕ್ತಿ ಉಳ್ಳವರು ಸಂಪರ್ಕಿಸಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ.